ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಏಕಲವ್ಯ ಮಾಡೆಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಬಗ್ಗೆ ಇರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ. ನೋಡ್ರಿ, ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಏನೇನು ಇರುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನೊಂದ್ಸರಿ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸಬ್ಮಿಟ್ ಮಾಡ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ನೋಡ್ರಿ. ಅದು ಲಾಸ್ಟ್ ಎಂಡ್ ಡೇಟ್ ಯಾವಾಗಿದೆಯಪ್ಪ ಅಂದ್ರೆ 31ನೇ ಜುಲೈ 2023. ಆಮೇಲೆ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ನೀವೇನಪ್ಪ ಅಂದ್ರೆ ಆನ್ಲೈನ್ ಮಾಡಲ್ಲೇ ತುಂಬಬೇಕು, ಇನ್ಕ್ಲೂಡಿಂಗ್ GST ಅಂತ ಹೇಳ್ತಿದ್ದಾರೆ. ನೋಡ್ರಿ, ಪ್ರಿನ್ಸಿಪಲ್ ಆದವರು ನಿಮ್ಮ ಹುದ್ದೆಗೆ 2,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ರೆ, PGT ಟೀಚರ್ಗೆ ಎಷ್ಟಿರುತ್ತೆ ಅಂದ್ರೆ 1,500 ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಇರುತ್ತೆ. ನಾನ್ ಟೀಚಿಂಗ್ ಸ್ಟಾಫ್ಗೆ ಎಷ್ಟಿರುತ್ತಪ್ಪ ಅಂದ್ರೆ 1,000 ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಇರುತ್ತೆ. ಆಮೇಲೆ ನೋಡ್ರಿ, ಅಡ್ಮಿಟ್ ಕಾರ್ಡ್ಸ್ ಅನ್ನು ಕೂಡ ನಿಮ್ಗೆ ಏನಪ್ಪ ಅಂದ್ರೆ NESTS ವೆಬ್ಸೈಟ್ ಇಂದ ತಿಳಿಸ್ತಾರೆ. ಎಕ್ಸಾಮಿನೇಷನ್ ನೋಡ್ರಿ 180 ನಿಮಿಷ ಇರುತ್ತೆ. ಯಾರಿಗೆ ಟೀಚಿಂಗ್ ಸ್ಟಾಫ್, ಯಾರೆಲ್ಲ ಟೀಚರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿಲ್ಲ ಅವರಿಗೆ 180 ನಿಮಿಷ ಅಂದ್ರೆ 3 ಅವರ್ಗಳದ್ದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರೆ, ನಾನ್ ಟೀಚಿಂಗ್ ಸ್ಟಾಫಿಗೆ ನೋಡ್ರಿ 150 ನಿಮಿಷಗಳ ಪರೀಕ್ಷೆನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ನೋಡ್ರಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನು ಕೂಡ ನಿಮಗೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ. ಆಮೇಲೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಎಲ್ಲಿ ಕಂಡಕ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ NESTS ವೆಬ್ಸೈಟ್ ಅಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ತ್ರೂ ದ ಆನ್ಲೈನ್ ಮೋಡ್ ಓನ್ಲಿ ಫಾರ್ ದ ಪೋಸ್ಟ್ ಆಸ್ ಪರ್ ದ ಅಡ್ವರ್ಟೈಸ್ಮೆಂಟ್ ವೇಕೆನ್ಸಿ ಸರ್ಕ್ಯುಲರ್. ಅಂದ್ರೆ ಆನ್ಲೈನ್ ಅಲ್ಲಿ ಏನ್ ಸರ್ಕ್ಯುಲರ್ ಕೊಟ್ಟಿರ್ತಲ್ಲ ಅದ್ರ ಪ್ರಕಾರ ನೀವ್ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ನೋಡ್ರಿ, ಏನೇನ್ ವೇಕೆನ್ಸೀಸ್ ಇದೆ ಅಂದ್ರೆ, ಪ್ರಿನ್ಸಿಪಲ್ ಅಲ್ಲಿ ಒಟ್ಟು 303 ಹುದ್ದೆಗಳಿವೆ. PGT ಟೀಚರ್ ಅಲ್ಲಿ ನಿಮಗೆ 2,266 ಹುದ್ದೆಗಳಿವೆ. ಅಕೌಂಟೆಂಟ್ ಅಲ್ಲಿ ನಿಮಗೆ 361 ಹುದ್ದೆಗಳಿವೆ. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ JSA ಅಲ್ಲಿ ನೋಡ್ರಿ 759 ಹುದ್ದೆಗಳಿವೆ. ಲ್ಯಾಬ್ ಅಟೆಂಡೆಂಟ್ ಅಲ್ಲಿ ನಿಮಗೆ 373 ಹುದ್ದೆಗಳಿವೆ. ಒಟ್ಟು 4,062 ಹುದ್ದೆಗಳಿವೆ. ನೋಡ್ರಿ, ಪ್ರಿನ್ಸಿಪಲ್ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಟೀಚರ್ ಅಲ್ಲಿ ಏನೇನ್ ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, PGT ಟೀಚರ್ಸ್ ಅಲ್ಲಿ ನಾವು ನೋಡ್ತಾ ಹೋದ್ರೆ, ಫಸ್ಟ್ ನೋಡ್ರಿ ಇಂಗ್ಲಿಷ್ ಅಲ್ಲಿ ಒಟ್ಟು 246 ಹುದ್ದೆಗಳಿವೆ ಇಂಗ್ಲಿಷ್ ಟೀಚರ್ಗೆ. ಹಿಂದಿ ಟೀಚರ್ ಅಲ್ಲಿ 200 ಹುದ್ದೆಗಳಿವೆ. ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ 244 ಹುದ್ದೆಗಳಿವೆ. ಕೆಮಿಸ್ಟ್ರಿ ಅಲ್ಲಿ ನಿಮಗೆ 169 ಹುದ್ದೆಗಳಿವೆ. ಫಿಸಿಕ್ಸ್ ಅಲ್ಲಿ 179 ಹುದ್ದೆಗಳಿವೆ. ಬಯಾಲಜಿ ಟೀಚರ್ಸ್ಗೆ 236 ವೇಕೆನ್ಸೀಸ್ ಇದೆ. ಹಿಸ್ಟ್ರಿ ಟೀಚರ್ಗೆ ನೋಡ್ರಿ 185 ವೇಕೆನ್ಸೀಸ್ ಇದೆ. ಜಿಯೋಗ್ರಫಿಯಲ್ಲಿ 154, ಕಾಮರ್ಸ್ ಅಲ್ಲಿ 140, ಎಕನಾಮಿಕ್ಸ್ ಅಲ್ಲಿ 161, ಕಂಪ್ಯೂಟರ್ ಸೈನ್ಸ್ ಅಲ್ಲಿ 172. ಒಟ್ಟು 2,086 PGT ಟೀಚರ್ ಹುದ್ದೆಗಳಿವೆ. ಆಮೇಲೆ ನೋಡ್ರಿ, ಥರ್ಡ್ ಲ್ಯಾಂಗ್ವೇಜಸ್ ಅಲ್ಲಿ ನೋಡೋದಾದ್ರೆ, ಈಗ ಮರಾಠಿಯಲ್ಲಿ 16, ಒಡಿಯಾದಲ್ಲಿ 20, ತೆಲುಗುದಲ್ಲಿ 37, ಸಂಸ್ಕೃತದಲ್ಲಿ 97, ಬೆಂಗಾಳಿಯಲ್ಲಿ 3, ಸಂತಾಲಿಯಲ್ಲಿ 7. ಒಟ್ಟು 180 ಹುದ್ದೆಗಳಿವೆ. ಅದೇ ತರನಾಗಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಲ್ಲಿ 759 ಹುದ್ದೆಗಳು, ಅಕೌಂಟೆಂಟ್ ಅಲ್ಲಿ 361 ಹುದ್ದೆಗಳು, ಲ್ಯಾಬ್ ಅಟೆಂಡೆಂಟ್ ಅಲ್ಲಿ ನೋಡ್ರಿ 373 ಹುದ್ದೆಗಳು. ಒಟ್ಟು 1,493 ಹುದ್ದೆಗಳು ಇಲ್ಲಿ ನಿಮಗೆ ಇದಾವೆ. ಆಮೇಲೆ ನೋಡ್ರಿ, ಏನೇನಿದೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಯಾರ್ಯಾರು ಅಪ್ಲೈ ಮಾಡಬಹುದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ರಿ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಟರ್ಮೈನ್ ಮಾಡಕ್ಕೆ ಯಾವ ದಿನಾಂಕವನ್ನ ಕನ್ಸಿಡರ್ ಮಾಡ್ತಾರಪ್ಪ ಅಂದ್ರೆ 31ನೇ ಜುಲೈ 2023 ಕನ್ಸಿಡರೇಷನ್ ಮಾಡ್ತಾರೆ. ಪ್ರಿನ್ಸಿಪಾಲ್ ನೋಡ್ರಿ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 78,800 ರೂಪಾಯಿಂದ 2,09,200 ವರೆಗೂ ನಿಮಗೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ. PGT ಟೀಚರ್ಗೆ ನೋಡ್ರಿ ಪ್ರತಿ ತಿಂಗಳು 47,600 ರೂಪಾಯಿಂದ 1,51,100 ವರೆಗೂ ಸ್ಯಾಲರಿಯನ್ನ ಕೊಡ್ತಾರೆ. PGT ಟೀಚರ್ ಅಲ್ಲಿ ನಿಮಗೆ ಇಂಗ್ಲಿಷ್, ಹಿಂದಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್, ಥರ್ಡ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಸೈನ್ಸ್ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ 47,600 ರೂಪಾಯಿಂದ 1,51,100 ವರೆಗೂ ಸ್ಯಾಲರಿಯನ್ನ ಕೊಡ್ತಾರೆ. ಅಕೌಂಟೆಂಟ್ ಅಲ್ಲಿ ನೋಡ್ರಿ 35,400 ರೂಪಾಯಿಂದ 1,12,400 ವರೆಗೂ ಸ್ಯಾಲರಿಯನ್ನ ಕೊಡ್ತಾರೆ. ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ನೋಡ್ರಿ ಪ್ರತಿ ತಿಂಗಳು 19,900 ರೂಪಾಯಿಂದ 63,200 ವರೆಗೂ ಸ್ಯಾಲರಿಯನ್ನ ಕೊಟ್ಟರೆ, ಲ್ಯಾಬ್ ಅಟೆಂಡೆಂಟ್ ಗೆ ನಿಮ್ಗೆ ಏನಪ್ಪ ಅಂದ್ರೆ 18,000 ರೂಪಾಯಿಂದ 56,900 ವರೆಗೂ ಸ್ಯಾಲರಿಯನ್ನ ಕೊಡ್ತಾರೆ. ನೋಡ್ರಿ, ಎಕ್ಸಾಮಿನೇಷನ್ ನಿಮ್ಗೆ ಏನಪ್ಪ ಅಂದ್ರೆ OMR ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಪೆನ್ ಅಂಡ್ ಪೇಪರ್ ಮೋಡ್ ಒಳಗೆ. ಆಮೇಲೆ ನೋಡ್ರಿ, ಚೂಸ್ ಆಫ್ ಮೀಡಿಯಂ ಆಫ್ ಎಕ್ಸಾಮ್ ಪೇಪರ್ಸ್, ಮೀಡಿಯಂ ಆಫ್ ಎಕ್ಸಾಮ್ಸ್ ವಿಲ್ ಬಿ ಬೋತ್ ಇನ್ ಹಿಂದಿ ಅಂಡ್ ಇಂಗ್ಲಿಷ್. ಫರ್ದರ್ ಫಾರ್ ದ ಪೋಸ್ಟ್ ಆಫ್ ಥರ್ಡ್ ಲ್ಯಾಂಗ್ವೇಜ್ ದ ಮೀಡಿಯಂ ಆಫ್ ದ ಟೆಸ್ಟ್ ಪಾರ್ಟ್ 4 ವಿಲ್ ಬಿ ಡೊಮೈನ್ ನಾಲೆಜ್ ವಿಲ್ ಬಿ ಕನ್ಸರ್ನ್ಡ್ ಥರ್ಡ್ ಲ್ಯಾಂಗ್ವೇಜ್. ನೋಡ್ರಿ, ನಿಮ್ಗೆ ಎಕ್ಸಾಮಿನೇಷನ್ ಏನ್ ಮಾಡ್ತಾರೆ ಅಂದ್ರೆ 2 ಭಾಷೆಗಳಲ್ಲಿ ಕಂಡಕ್ಟ್ ಮಾಡ್ತಾರೆ, ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಹಿಂದಿ ಭಾಷೆಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಈಗ ನೀವು ಥರ್ಡ್ ಲ್ಯಾಂಗ್ವೇಜ್ ಟೀಚರ್ಗೆ ಅಪ್ಲೈ ಮಾಡಿದ್ರೆ ಅಲ್ಲಿ 4ನೇ ಪಾರ್ಟ್ ಏನಿರುತ್ತೆ, ಸಾರಿ 5ನೇ ಪಾರ್ಟ್ ಏನಿರುತ್ತಲ್ಲ, ಅಲ್ಲಿ ನಿಮ್ಗೆ ಆ ಲ್ಯಾಂಗ್ವೇಜಸ್ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮಿನೇಷನ್ ಅನ್ನ ಕೇಳ್ತಾರೆ. ಎಕ್ಸಾಮ್ ಪ್ಯಾಟರ್ನ್ಸ್ ಅನ್ನ ನೋಡೋದಾದ್ರೆ ನೋಡ್ರಿ, ಎಕ್ಸಾಮ್ ಏನಪ್ಪ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, 130 ಮಾರ್ಕ್ಸ್ ಫಾರ್ ಆಬ್ಜೆಕ್ಟಿವ್ ಟೈಪ್, 130 ಮಾರ್ಕ್ಸ್ ಇರುತ್ತೆ. ಲ್ಯಾಂಗ್ವೇಜ್
ಕಾಂಪಿಟೆನ್ಸಿ ಟೆಸ್ಟ್ 20 ಮಾರ್ಕ್ಸ್ ಇರುತ್ತೆ, ಪರ್ಸನಾಲಿಟಿ ಮತ್ತೆ ಇಂಟರ್ವ್ಯೂ ನೋಡ್ರಿ 40 ಮಾರ್ಕ್ಸ್ ಇರುತ್ತೆ, ಒಟ್ಟು 180 ಮಾರ್ಕ್ಸ್ಗೆ ಇರುತ್ತೆ. 120 ಮಾರ್ಕ್ಸ್ ಅಲ್ಲಿ ಯಾವ ತರನಾಗಿ ಇಲ್ಲಿ ಕ್ಲಾಸಿಫಿಕೇಶನ್ಸ್ ಮಾಡ್ರಿ ಅಂದ್ರೆ, ರೀಸನಿಂಗ್ ಅಂಡ್ ನ್ಯೂಮೆರಿಕಲ್ ಎಬಿಲಿಟಿ ನಿಮ್ಗೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ ಮೇಲೆ ನಿಮ್ಗೆ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ ಮೇಲೆ, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಜನರಲ್ ಇಂಗ್ಲಿಷ್ ಅಂಡ್ ಜನರಲ್ ಹಿಂದಿ 10 ಮಾರ್ಕ್ಸ್ ಎರಡಕ್ಕೂ ಕೂಡ ನೋಡ್ರಿ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ, ಅಕಾಡೆಮಿಕ್ಸ್ ಅಂಡ್ ರೆಸಿಡೆನ್ಶಿಯಲ್ ಆಸ್ಪೆಕ್ಟ್ ಡೀಟೇಲ್ಡ್ ಸಿಲಾಬಸ್ ಆನ್ ಎನ್ಇಎಸ್ ಟಿಎಸ್ ವೆಬ್ಸೈಟ್, ಅಲ್ಲಿ ನೋಡ್ರಿ ನಿಮ್ಗೆ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ, ಅಡ್ಮಿಷನ್ಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಫೈನಾನ್ಸ್ ಡೀಟೇಲ್ಡ್ ಸಿಲಾಬಸ್ ಆನ್ ಎನ್ಇಎಸ್ ಟಿಎಸ್ ವೆಬ್ಸೈಟ್, ಅಲ್ಲಿ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ, ಒಟ್ಟು 150 ಕ್ವಶನ್ಸ್ ಕೇಳ್ತಾರೆ 150 ಮಾರ್ಕ್ಸ್ಗೆ, ಎಕ್ಸಾಮಿನೇಷನ್ ಡ್ಯೂರೇಷನ್ಸ್ ನೋಡ್ರಿ 3 ಅವರ್ ಇರುತ್ತೆ, ಅಂದ್ರೆ 180 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಇದು ಯಾರಿಗಿರುತ್ತಪ್ಪ ಅಂದ್ರೆ ಪ್ರಿನ್ಸಿಪಲ್ ಆಗಿರುತ್ತೆ. ಅದೇ ತರ ನೋಡ್ರಿ ಪಿ ಜಿ ಟಿ ಟೀಚರ್ ಏನಪ್ಪ ಅಂದ್ರೆ 130 ಮಾರ್ಕ್ಸ್ ಆಬ್ಜೆಕ್ಟಿವ್ ಟೈಪ್, 20 ಮಾರ್ಕ್ಸ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ. ಪಾರ್ಟ್ ಒನ್ ಜನರಲ್ ಅವೇರ್ನೆಸ್ ಮೇಲೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ಗೆ, ರೀಸನಿಂಗ್ ಎಬಿಲಿಟಿ ಮೇಲೆ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ, ನಾಲೆಜ್ ಆಫ್ ಐಸಿಟಿ ಮೇಲೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ಗೆ, ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ 10 ಕ್ವಶನ್ಸ್ ಕೇಳ್ತಾರೆ 10 ಮಾರ್ಕ್ಸ್ಗೆ. ಇದಾದ್ಮೇಲೆ ನೋಡ್ರಿ ಡೊಮೈನ್ ನಾಲೆಜ್ ಮೇಲೆ ನಿಮ್ಗೆ 80 ಕ್ವಶನ್ಸ್ ಕೇಳ್ತಾರೆ 80 ಮಾರ್ಕ್ಸ್ಗೆ, ಒಟ್ಟು 130 ಮಾರ್ಕ್ಸ್ ಕ್ವಶನ್ಸ್ 130 ಕ್ವಶನ್ಸ್ ಕೇಳ್ತಾರೆ 130 ಮಾರ್ಕ್ಸ್ಗೆ. ಆಮೇಲೆ ನೋಡ್ರಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಒಳಗೆ ನಿಮ್ಗೆ ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಹಿಂದಿಯಿಂದ 10 ಕ್ವಶನ್ಸ್ ಕೇಳ್ತಾರೆ, ಹಾಗಾಗಿ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ. ಇದಾದ್ಮೇಲೆ ನೋಡ್ರಿ ಅಕೌಂಟೆಂಟ್ ಗೆ ಏನಪ್ಪ ಅಂದ್ರೆ 130 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ, ಇಲ್ಲಿ ರೀಸನಿಂಗ್ ಎಬಿಲಿಟಿಯಿಂದ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ಗೆ, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇಂದ ನೋಡ್ರಿ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ, ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಇಂದ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ, ಸಬ್ಜೆಕ್ಟ್ ನಾಲೆಜ್ ಅಕೌಂಟೆನ್ಸಿ ಆನ್ಯುವಲ್ ಟ್ಯಾಕ್ಸೇಷನ್ ಅಕೌಂಟ್ಸ್ ಬಜೆಟಿಂಗ್ ಆಡಿಟಿಂಗ್ ಅಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ, ಒಟ್ಟು 130 ಕ್ವಶನ್ಸ್ ಕೇಳ್ತಾರೆ 130 ಮಾರ್ಕ್ಸ್ಗೆ. ಡ್ಯೂರೇಷನ್ಸ್ ನೋಡ್ರಿ 2.5 ಗಂಟೆ ನಿಮ್ಗೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಅದೇ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಗೆ ನೋಡ್ರಿ ರೀಸನಿಂಗ್ ಎಬಿಲಿಟಿ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ 20 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ ಇಂದ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ಗೆ, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇಂದ ನಿಮ್ಗೆ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ಗೆ, ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್ಸ್ ಇಂದ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ಗೆ, ಒಟ್ಟು 130 ಕ್ವಶನ್ಸ್ ಕೇಳ್ತಾರೆ 130 ಮಾರ್ಕ್ಸ್ಗೆ. ಇಲ್ಲೂ ಕಾಲಾವಕಾಶ ನಿಮ್ಗೆ 2.5 ಗಂಟೆ ಕಾಲಾವಕಾಶ ಇರುತ್ತೆ. ಲ್ಯಾಬ್ ಅಟೆಂಡೆಂಟ್ ಗೆ ನೋಡ್ರಿ 120 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ ಆಬ್ಜೆಕ್ಟಿವ್ ಟೈಪ್. ರೀಸನಿಂಗ್ ಎಬಿಲಿಟಿ ಇಂದ 15 ಕ್ವಶನ್ಸ್ ಕೇಳ್ತಾರೆ 15 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ ಇಂದ ನಿಮ್ಗೆ 15 ಕ್ವಶನ್ಸ್ ಕೇಳ್ತಾರೆ 15 ಮಾರ್ಕ್ಸ್ಗೆ, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇಂದ ನಿಮ್ಗೆ ನೋಡ್ರಿ 30 ಕ್ವಶನ್ಸ್ ಕೇಳ್ತಾರೆ 30 ಮಾರ್ಕ್ಸ್ಗೆ, ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಇಂದ ನಿಮ್ಗೆ 60 ಕ್ವಶನ್ಸ್ ಕೇಳ್ತಾರೆ 60 ಮಾರ್ಕ್ಸ್ಗೆ, ಒಟ್ಟು 120 ಕ್ವಶನ್ಸ್ ಕೇಳ್ತಾರೆ 120 ಮಾರ್ಕ್ಸ್ಗೆ, 2.5 ಗಂಟೆ ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಮಾರ್ಕಿಂಗ್ ಸ್ಕೀಮ್ ಯಾವ ತರನಾಗಿರುತ್ತೆ ಅಂದ್ರೆ 1 ಕ್ವಶನ್ಸ್ಗೆ 1 ಮಾರ್ಕ್ಸ್ ಅನ್ನ ಕೊಡ್ತಾರೆ, ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನಿಮ್ಗೆ 0.25 ಮಾರ್ಕ್ಸ್ ಅಥವಾ 1/4 ಏನಪ್ಪ ಅಂದ್ರೆ ಮಾರ್ಕ್ಸ್ಗಳನ್ನ ಇಲ್ಲಿ ನಿಮ್ಗೆ ಕಡಿತಾ ಹೋಗ್ತಾರೆ. ಸಿಲಾಬಸ್ ನೋಡ್ರಿ ಈ ಒಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಅದು ನೀವು ಅಪೆಂಡಿಕ್ಸ್ 1 ಅಲ್ಲೂ ಸಹ ನೋಡಬಹುದು. ಆಮೇಲೆ ನೋಡ್ರಿ ಏನೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ ಅನ್ನೋದನ್ನ ನೋಡೋದಾದ್ರೆ ಪ್ರಿನ್ಸಿಪಲ್ ನೋಡ್ರಿ ನಿಮ್ಗೆ 50 ವರ್ಷ ಮೀರಿರಬಾರ್ದು, ಮಾಸ್ಟರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ಸ್, ಅಂದ್ರೆ ನೀವು ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು, ಜೊತೆಗೆ ಬಿ ಎಡ್ ಆಗಿರಬೇಕು, ಜೊತೆಗೆ ನೋಡ್ರಿ ಪರ್ಸನ್ಸ್ ಹ್ಯಾವಿಂಗ್ 12 ಇಯರ್ಸ್ ಕಂಬೈನ್ಡ್ ಎಕ್ಸ್ಪೀರಿಯನ್ಸ್ ಆಸ್ ಅ ವೈಸ್ ಪ್ರಿನ್ಸಿಪಲ್ ಪಿ ಜಿ ಟಿ ಟಿ ಜಿ ಟಿ ವಿತ್ ಮಿನಿಮಮ್ 4 ಇಯರ್ಸ್ ಆಸ್ ಪಿ ಜಿ ಟಿ ಅಂಡ್ ಅಬೋವ್. ಸೊ ನೋಡ್ರಿ ನಿಮ್ಗೆ 12 ವರ್ಷ ಏನಿರಬೇಕಪ್ಪ ಅಂದ್ರೆ ಅನುಭವ ಇರಬೇಕು, ಯಾವ ಕೆಲಸವನ್ನ ಮಾಡಿ ವೈಸ್ ಪ್ರಿನ್ಸಿಪಲ್ ಪಿ ಜಿ ಟಿ ಮತ್ತೆ ಟಿ ಜಿ ಟಿ ಟೀಚರ್ ಆಗಿ, ಜೊತೆಗೆ ಮಿನಿಮಮ್ 4 ವರ್ಷ ಏನಪ್ಪ ಅಂದ್ರೆ ಪಿ ಜಿ ಟಿ ಟೀಚರ್ ಆಗಿ ಕೆಲಸ ಮಾಡಿದಂತ ಅನುಭವ ಇರಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಲ್ಲಿ ನಿಮ್ಗೆ 40 ವರ್ಷ ವಯೋಮಿತಿ ಮೀರಬಾರ್ದು. ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಫ್ರಮ್ ಎನಿ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಇಂಗ್ಲಿಷ್ ಟೀಚರ್ ಅಪ್ಲೈ ಮಾಡೋರು ಇಂಗ್ಲಿಷ್ ಸ್ನಾತಕೋತ್ತರ ಪದವಿ ಪಡೆದಿರಬೇಕು, ಹಿಂದಿ ಟೀಚರ್ ಅಪ್ಲೈ ಮಾಡೋರು ಹಿಂದಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು, ಫಿಸಿಕ್ಸ್ ಗೆ ಅಪ್ಲೈ ಮಾಡೋರು ಫಿಸಿಕ್ಸ್ ಸ್ನಾತಕೋತ್ತರ ಪದವಿ ಪಡೆದಿರಬೇಕು, ಕೆಮಿಸ್ಟ್ರಿಗೆ ಅಪ್ಲೈ ಮಾಡೋರು ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡೋರು ಮ್ಯಾಥಮೆಟಿಕ್ಸ್, ಬಯಾಲಜಿಗೆ ಅಪ್ಲೈ ಮಾಡೋರು ನೋಡ್ರಿ ಬಾಟ್ನಿ ಜಿಯಾಲಜಿ ಬಯಾಲಜಿಯಲ್ಲಿ ಯಾವ್ದಾದ್ರು ಒಂದರಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು, ಹಿಸ್ಟ್ರಿಗೆ ಅಪ್ಲೈ ಮಾಡೋರು ಹಿಸ್ಟ್ರಿಯಲ್ಲಿ, ಜಿಯೋಗ್ರಫಿಗೆ ಅಪ್ಲೈ ಮಾಡೋರು ಜಿಯೋಗ್ರಫಿಯಲ್ಲಿ, ಜೊತೆಗೆ ನೋಡ್ರಿ ಕಾಮರ್ಸ್ಗೆ ಅಪ್ಲೈ ಮಾಡೋರು ಏನಪ್ಪ ಅಂದ್ರೆ ಕಾಮರ್ಸ್ ವಿತ್ ಅಕೌಂಟಿಂಗ್ ಕಾಸ್ಟ್ ಅಕೌಂಟಿಂಗ್ ಫೈನಾನ್ಸ್ ಅಕೌಂಟಿಂಗ್ ಏನಪ್ಪ ಅಂದ್ರೆ ಒಂದು ಸಬ್ಜೆಕ್ಟ್ ಆಗಿ ನೀವು ಕಲ್ತಿರ್ಬೇಕು, ಜೊತೆಗೆ ಎಂ ಕಾಮ್ ಮಾಡಿದ್ರು ಮತ್ತೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ ಎಕನಾಮಿಕ್ಸ್ಗೆ ಏನಪ್ಪ ಅಂದ್ರೆ ಎಕನಾಮಿಕ್ಸ್ ಅಲ್ಲಿ ನೀವು ಏನ್ ಮಾಡಿರ್ಬೇಕಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು, ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಸ್ಥಳೀಯ ಭಾಷೆ ಎಲ್ಲೆಲ್ಲಿರ್ತಲ್ಲ ಅಲ್ಲಿಯ ಭಾಷೆಯಿಂದ ನೀವು ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಇದಾದ್ಮೇಲೆ ನೋಡ್ರಿ ಪಿ ಜಿ ಟಿ ಟೀಚರ್ಗೆ ಮತ್ತೇನಿರುತ್ತೆ ಅಂದ್ರೆ ಬಿ ಎಡ್ ಡಿಗ್ರಿ.
ಸೊ ನೋಡಿ ನೀವು ಬಿ ಎ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರಬೇಕು, ಜೊತೆಗೆ 4 ವರ್ಷ ಇಂಟಿಗ್ರೇಟೆಡ್ ಇದ್ದಿದ್ದನ್ನ ಇಲ್ಲಿ ರಿಕ್ವೈರ್ಮೆಂಟ್ ಇರಲ್ಲ. ಇದಾದ್ಮೇಲೆ ಪಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ಏನಿದೆ ಅಂದ್ರೆ ಇಲ್ಲಿ ಕೂಡ 40 ವರ್ಷ ಮೀರಿರಬಾರ್ದು. ಎಂಎಸ್ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಂಸಿಎ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ನೋಡ್ರಿ ನೀವು ಎಂಎಸ್ಸಿ ನ ಮಾಡಿರ್ಬೇಕು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಎಂಎಸ್ಸಿ ಎಂಸಿಎ ಮಾಡಿದ್ರೆ ಒಂದು ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡಿರ್ಬೇಕು, ಅಥವಾ ಎಂಸಿಎ ಮಾಡಿದ್ರು ಕೂಡ ಎಲಿಜಿಬಲ್ ಆಗ್ತೀರಾ, ಅಥವಾ ನೀವು ಕಂಪ್ಯೂಟರ್ ಸೈನ್ಸ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಎಂಎ ಅಥವಾ ಎಂಟೆಕ್ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅದೇ ತರ ನೋಡ್ರಿ ಅಕೌಂಟೆಂಟ್ ಹುದ್ದೆಗೆ ನೋಡೋದಾದ್ರೆ ನಾವು 30 ವರ್ಷ ಮೀರಿರಬಾರ್ದು, ಜೊತೆಗೆ ಕಾಮರ್ಸ್ ಒಳಗಡೆ ನೀವು ಪದವಿಯನ್ನ ಪಡೆದಿರಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಗೆ ನೋಡ್ರಿ ನೀವು 30 ವರ್ಷ ಮೀರಿರಬಾರ್ದು. ಇಲ್ಲೇನಂದ್ರೆ ನಿಮಗೆ 12th ಬೋರ್ಡ್ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಇರಬೇಕು, ಅಂದ್ರೆ ಪಿ ಯು ಸಿ ಪಾಸ್ ಆಗಿರಬೇಕು. ಜೊತೆಗೆ ನೋಡ್ರಿ ಟೈಪಿಂಗ್ ಸ್ಪೀಡ್ ಏನಿರ್ಬೇಕಂದ್ರೆ ಇಂಗ್ಲಿಷ್ ಟೈಪಿಂಗ್ ಆದ್ರೆ ಪ್ರತಿ ನಿಮಿಷಕ್ಕೆ ನೀವು 35 ಶಬ್ದಗಳನ್ನು ಟೈಪ್ ಮಾಡಬೇಕು, ಹಿಂದಿನ ಟೈಪ್ ಮಾಡ್ತಿದ್ರೆ ಪ್ರತಿ ನಿಮಿಷಕ್ಕೆ ನೀವು 30 ಶಬ್ದಗಳನ್ನ ಟೈಪ್ ಮಾಡಬೇಕಾಗತ್ತೆ. ಲ್ಯಾಬ್ ಅಟೆಂಡ್ ನೋಡ್ರಿ 30 ವರ್ಷ ಮೀರಿರಬಾರ್ದು ವಯೋಮಿತಿ, ಜಸ್ಟ್ 10th ಪಾಸ್ ಆಗಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ಟೆಕ್ನಿಕ್ ಒಳಗಡೆ ನೀವು ಸರ್ಟಿಫಿಕೇಟ್ ನ ಹೊಂದಿರಬೇಕು, ಅಂದ್ರೆ ಲ್ಯಾಬೊರೇಟರಿ ಟೆಕ್ನಿಕ್ ಒಳಗೆ ಡಿಪ್ಲೊಮಾನ ಮಾಡಿರಬೇಕು, ಅಥವಾ 12th ಕ್ಲಾಸ್ ಅಲ್ಲಿ ಸೈನ್ಸ್ ಅನ್ನ ಪಾಸ್ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ನೀವು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ, ಓಬಿಸಿ ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ವಿಕಲಚೇತನರಾಗಿದ್ರೆ ನಿಮಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಮಹಿಳೆಯರು ಪಿ ಜಿ ಟಿ ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದ್ರೆ ನಿಮಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಅದಾದ್ಮೇಲೆ ನೋಡ್ರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನೇನು ಕ್ವಾಲಿಫಿಕೇಶನ್ಸ್ ಇರಬೇಕಂತ ಹೇಳ್ತಿದ್ದಾರೆ, ಅದು ಅಲ್ಲಿ ಇರಬೇಕಾಗತ್ತೆ. ಕ್ಯಾನ್ಸಲೇಷನ್ ರಿಸಲ್ಟ್ ಬಗ್ಗೆ ಹೇಳಿದ್ದಾರೆ, ಆಮೇಲೆ ನೋಡ್ರಿ ಸಿಲೆಬಸ್ ಬಗ್ಗೆ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಏನೇನು ಇರ್ಬೇಕಂತ ಹೇಳಿದ್ದಾರೆ. ಸೊ ನೋಡ್ರಿ ಅಪ್ಲಿಕೇಶನ್ಸ್ ನೀವು ಆನ್ಲೈನ್ ಅಲ್ಲಿ ಹಾಕ್ಬೇಕಾಗತ್ತೆ, ಅದು ಕೂಡ ಏನಪ್ಪ ಅಂದ್ರೆ ಎನ್ ಎಸ್ ಟಿ ಎಸ್ ವೆಬ್ಸೈಟ್ ಮೂಲಕನೇ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ನೋಡ್ರಿ ಮೋಡ್ ಆಫ್ ಅಪ್ಲಿಕೇಶನ್ಸ್ ನ ನೋಡೋದಾದ್ರೆ ಮೋಡ್ ಆಫ್ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ ನ ನೀವೇನಪ್ಪ ಅಂದ್ರೆ ಆನ್ಲೈನ್ ಹಾಕ್ಬೇಕಾಗತ್ತೆ. ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ 23 ಪೇಜ್ ನಂಬರ್. ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಕಂಟೈನ್ಡ್ ಇನ್ ದ ವೆಬ್ಸೈಟ್ ಆನ್ ದ ವೆಬ್ಸೈಟ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ನೋಡ್ರಿ ಅಪ್ಲಿಕೇಶನ್ ಅನ್ನು ನೀವೇನಪ್ಪ ಅಂದ್ರೆ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಏನ್ ಹೇಳ್ತಾರೆ ಆ ವೆಬ್ಸೈಟ್ ಮೂಲಕ ಹೇಳದಂಗೆ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ನೋಡ್ರಿ ಇಲ್ಲಿ ವೆಬ್ಸೈಟ್ ಇರೋದು ಯಾವ್ದಪ್ಪ ಅಂದ್ರೆ ಈ ಒಂದು ಎನ್ ಎಸ್ ಟಿ ಎಸ್ ವೆಬ್ಸೈಟ್ ಏನಿದೆಲ್ಲ ಆ ವೆಬ್ಸೈಟ್ ಪ್ರಕಾರ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಡೀಟೇಲ್ಸ್ ಆಫ್ ಲೊಕಾಲಿಟಿ ಅಮೆನಿಟೀಸ್ ಇದಕ್ಕೆಲ್ಲ ನೀವೇನ್ ಮಾಡ್ಬೇಕಂದ್ರೆ emrs.tribal.gov.in ವೆಬ್ಸೈಟ್ ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದಾಗಿದೆ. ಸೊ ನೋಡ್ರಿ ಅಪ್ಲಿಕೇಶನ್ಸ್ ನ ನೀವೇನಪ್ಪ ಅಂದ್ರೆ ಆನ್ಲೈನ್ ಮೋಡ್ ಅಲ್ಲಿ ಹಾಕ್ಬೇಕಾಗತ್ತೆ, ಅದು ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ಸ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.